ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ KSRTC ಮೋಡನ್ನು ETS2 ಗೇಮ್ನಲ್ಲಿ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡುವ. ಹಾಗೆಯೇ ಈ ವಿಡಿಯೋನ ತುಂಬ ಜನ ರಿಕ್ವೆಸ್ಟ್ ಮಾಡಿದರು, ತುಂಬ ಬೇಡಿಕೆ ಇರುವಂಥ ಒಂದು ವಿಡಿಯೋ ಆಗಿರುತ್ತೆ. ಯಾಕಂದರೆ ETS2 ಗೇಮನ್ನು ಮೊಬೈಲ್ನಲ್ಲಿ ಹೇಗೆ ಆಡೋದು ಅಂತ ತುಂಬ ಜನ ಮೊದಲು ವಿಡಿಯೋ ಮಾಡಿದ್ದೀವಿ. NVIDIA ಅಂತ ಹೇಳೋ ಆ್ಯಪ್ನ ಮುಖಾಂತರ ETS2 ಗೇಮನ್ನು ನೀವು ಮೊಬೈಲಲ್ಲಿ ಆಡ್ಬೋದು. ಸೊ ಅದರಲ್ಲಿ ಸ್ವಲ್ಪ ಇಶ್ಯೂಗಳು ಬರ್ತಾ ಉಂಟು ಅಂತ ತುಂಬ ಜನ ಹೇಳಿದರು. ಅದರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ಲಿಕ್ಕಿದ್ದೀವಿ. ಹಾಗೆಯೇ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಈ ಗೇಮ್ನ ಡೌನ್ಲೋಡಿಂಗ್ ಸಿಗ್ತದೆ. ಒಂದು ವೇಳೆ ವರ್ಷನ್ 3.0 ಇಲ್ಲದ್ರೆ 3.1 ಡೌನ್ಲೋಡ್ ಮಾಡ್ಕೊಳ್ಳಿ, 3.1 ಇಲ್ಲದ್ರೆ 3.0 ಡೌನ್ಲೋಡ್ ಮಾಡ್ಕೊಳ್ಳಿ. ಒಟ್ಟಾರೆ ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಆಗಿ ಈ ಗೇಮ್ನ ಡೌನ್ಲೋಡಿಂಗ್ ಸಿಗ್ತದೆ PC ವರ್ಷನ್ಗೆ. ಸೊ ಗೈಸ್, ETS2 ಗೇಮನ್ನು ಮೊಬೈಲ್ನಲ್ಲಿ ಆಡಲಿಕ್ಕೆ ಬಳಸುವಂಥ NVIDIA ಆ್ಯಪ್ನಲ್ಲಿ ತುಂಬ ಸಮಸ್ಯೆಗಳು ಬರ್ತಾ ಉಂಟು ಅಂತ ಹೇಳಿದಿರಿ. ಸೊ ಅದಕ್ಕೆ ಒಂದೇ ಕಾರಣ, ಯಾಕಂದರೆ ಯೂಸರ್ಸ್ ತುಂಬ ಜಾಸ್ತಿ ಆಗಿದೆ. ನಾನು ವೀಡಿಯೋ ಮಾಡೋ ಮೊದಲು ಯೂಸರ್ಸ್ ಕಮ್ಮಿ ಇದ್ದರು, ಯಾಕಂದರೆ ರೀಜನ್ ಲ್ಯಾಂಗ್ವೇಜಲ್ಲಿ ಅಷ್ಟು ವೀಡಿಯೋ ಬಂದಿರಲಿಲ್ಲ. ಸೊ ನ್ಯಾಷನಲ್ ಲ್ಯಾಂಗ್ವೇಜಲ್ಲಿ ಮಾತ್ರ ಈ ಟಾಪಿಕ್ ನಮಗೆ ವೀಡಿಯೋಗಳು ಇತ್ತು ನಂಗೆ ಗೊತ್ತಿರುವ ಹಾಗೆ. ಅದಾದಮೇಲೆ ಪಾರ್ಟ್ 2 ಕೂಡ ವೀಡಿಯೋ ಮಾಡಿದ್ದೀವಿ ಅದರದ್ದು. ಸೊ ತದನಂತರ ತುಂಬ ಜನ ರೀಜನಲ್ ಲ್ಯಾಂಗ್ವೇಜಲ್ಲಿ ವೀಡಿಯೋಸ್ಗಳು ಮಾಡಿದರು. ಆ ಒಂದು ವೀಡಿಯೋಗಳ ಮುಖಾಂತರ ಯೂಸರ್ಸ್ ಜಾಸ್ತಿ ಆಗಿದೆ, NVIDIA ಒಂದು ಆ್ಯಪ್ನ ಯೂಸರ್ಸ್ ಜಾಸ್ತಿ ಆಗಿದೆ. ಸೊ ಅದೇ ಒಂದು ಈ ಮುಖ್ಯ ಇಶ್ಯೂಗೆ ಕಾರಣ. ಸೊ ಇದರ ಬಗ್ಗೆ ಒಂದು ಡೀಟೇಲ್ ಆದ ವೀಡಿಯೋ ಮುಂದಿನ ದಿನಗಳ ಸಾಧ್ಯ ಆದರೆ ಇದೇ ವಾರದಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗಾದರೆ ಬನ್ನಿ ಈಗ ಈ ಗೇಮ್ನ ಮುಖ್ಯ ಟಾಪಿಕ್ಗೆ ಹೋಗು. ಅದೇನೆಂದರೆ ಈ ಗೇಮ್ನಲ್ಲಿ PC ವರ್ಷನ್ನ ಗೇಮ್ನಲ್ಲಿ ಮೋಡ್ಸ್ಗಳನ್ನು ಹೇಗೆ, ಕರ್ನಾಟಕದ ಮೋಡ್ಸ್ಗಳನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ನೋಡುವ. ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡುವ. ಫಸ್ಟಿಗೆ ನೀವು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರುವ KSRTC ಮೋಡ್ ಮತ್ತು KSRTC ಟ್ರಾಫಿಕ್ ಮೋಡ್ಗಳ ಫೈಲ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಡೌನ್ಲೋಡ್ ಮಾಡಿದ ಫೋಲ್ಡರಿಗೆ ಹೋಗಿ ಮತ್ತು ಟ್ರಾಫಿಕ್ ಮೋಡನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ನನಗೆ ಎಕ್ಸ್ಟ್ರಾಕ್ಟ್ ಮಾಡಿದ್ದಲ್ಲ, ಅದೇ ಥರ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ KSRTC ಮೋಡನ್ನು ಎಕ್ಸ್ಟ್ರಾಕ್ಟ್ ಮಾಡುವ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ಎಕ್ಸ್ಟ್ರಾಕ್ಟ್ ಆಗಿ ಸಿಗ್ತದೆ. ತದನಂತರ ಎರಡೂ ಫೈಲ್ಸ್ಗಳನ್ನು ಕಾಪಿ ಮಾಡ್ಕೊಳ್ಳಿ. ನಾನು ಮಾಡ್ತಿದ್ದೀನಲ್ಲ ಇದೇ ಥರ ಕಾಪಿ ಮಾಡಿ ಆಮೇಲೆ ಡಾಕ್ಯುಮೆಂಟ್ಸ್ಗೆ ಹೋಗಿ, ಡಾಕ್ಯುಮೆಂಟ್ಸ್ಗೆ ಹೋದಮೇಲೆ ಇರೋ ಟ್ರಕ್ ಸಿಮ್ಯುಲೇಟರ್ 2 ಅಂತ ಹೇಳೋ ಒಂದು ಫೋಲ್ಡರನ್ನು ಸೆಲೆಕ್ಟ್ ಮಾಡಿ ಅದನ್ನು ಓಪನ್ ಮಾಡಿ. ಸೊ ಅದನ್ನು ಓಪನ್ ಮಾಡಿ ಆದಮೇಲೆ ಮೋಡ್ಸ್ ಅಂತ ಹೇಳೋ ಒಂದು ಫೋಲ್ಡರ್ ಕಾಣ್ತಾ ಉಂಟು ನಿಮಗೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದನ್ನು ಓಪನ್ ಮಾಡಿ ಆಮೇಲೆ ಇಲ್ಲಿ ಪೇಸ್ಟ್ ಮಾಡಿ. ಇವಾಗ ನಾನು ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಗ ಪೇಸ್ಟ್ ಆಗ್ತದೆ. ನೋಡಿ ಇಲ್ಲಿ ಪೇಸ್ಟ್ ಬರ್ಕೊಂಡು ರೈಟ್ ಕ್ಲಿಕ್ ಮಾಡುವ ಪೇಸ್ಟ್ ಬರ್ತದೆ. ಇಲ್ಲಿ ಪೇಸ್ಟ್ ಕಾಣ್ತಾ ಉಂಟು, ನಿಮಗೆ ತುಂಬ ಆಪ್ಷನಲ್ಲಿ ಪೇಸ್ಟ್ ಕಾಣ್ತಾ ಉಂಟು. ಆ ಪೇಸ್ಟ್ ಮೇಲೆ ಟ್ಯಾಪ್ ಮಾಡಿ ನಿಮ್ಮ ಫೈಲ್ಸ್ಗಳು ಈ ಫೋಲ್ಡರ್ನಲ್ಲಿ ಕಾಪಿ ಆಗ್ತದೆ. ಇಷ್ಟ ಆದಮೇಲೆ ಡೈರೆಕ್ಟಾಗಿ ಇರೋ ಟ್ರಕ್ ಸಿಮ್ಯುಲೇಟರ್ 2 ಗೇಮನ್ನು ಓಪನ್ ಮಾಡಿ. ಸೊ ಗೇಮ್ ಓಪನ್ ಮಾಡೋದು ಟೈಮ್ ತಗೊಳ್ತದೆ. ಸೊ ಗೇಮ್ ಓಪನ್ ಮಾಡಿ ಆದಮೇಲೆ ನೀವು ನಿಮ್ಮ ಫೇವ್ರೇಟ್ ಮ್ಯಾಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಜನ ಹೇಳಿದರು ನಿಮ್ಮ ಪ್ರೊಫೈಲ್ಗಳು ಬೇಕು ಅಂತ. ಪ್ರೊಫೈಲ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಹೇಗೆ ಪ್ರೊಫೈಲ್ಗಳನ್ನು ಇನ್ಸ್ಟಾಲ್ ಮಾಡೋದು ಅಂತ ಈ ವಿಡಿಯೋದ ಎಂಡಲ್ಲಿ ತಿಳಿಸಿಕೊಡ್ತೀನಿ, ಓಕೆನಾ. ಸೊ ಈಗ ಗೇಮ್ ಲೋಡ್ ಆಗ್ತಾ ಉಂಟು. ಸೊ ಗೈಸ್, ಗೇಮ್ ಬಂದಿದೆ. ನಾನು ಒಂದು ಪ್ರೊಫೈಲನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ, ಒಂದು ಮ್ಯಾಪನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಲ್ರೆಡಿ ಹೇಳಿದಾಗೆ ಪ್ರೊಫೈಲ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನನ್ನೊಟ್ಟಿಗಿರೋ ಎಲ್ಲ ಪ್ರೊಫೈಲ್ಗಳ ಲಿಂಕ್ ಕೊಡ್ತೀನಿ. ಸುಮಾರು ಅದರ 12 ಪ್ರೊಫೈಲ್ಸ್ ಉಂಟು. ನೀವು ನಿಮ್ಮ ಮ್ಯಾಪ್ ಸುಮಾತ್ರ ಪ್ರೊಫೈಲ್ ಉಂಟು, ICR ಪ್ರೊಫೈಲ್ ಉಂಟು, ಆಮೇಲೆ ತುಂಬ ಮ್ಯಾಪ್ಸ್ಗಳ ಪ್ರೊಫೈಲ್ ಉಂಟು. ಎಲ್ಲ ವರ್ಷನ್ 1.31ಗೆ ಸಪೋರ್ಟ್ ಆಗುವಂಥ ಪ್ರೊಫೈಲ್ಗಳು ಮಾತ್ರ ಇದೆ ನನ್ನೊಟ್ಟಿಗೆ. ಅದರ ವರ್ಷನ್ V1.31, ಸೊ ಇದಕ್ಕೆ ಸಪೋರ್ಟ್ ಆಗುವಂಥ ಪ್ರೊಫೈಲ್ಗಳ ಲಿಂಕ್ ಮಾತ್ರ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಓಕೆನಾ. ಗಮನಿಸಿ, ವರ್ಷನ್ 1.31, ಸೊ ಇದಕ್ಕೆ ಸಪೋರ್ಟ್ ಆಗುವಂಥ ಪ್ರೊಫೈಲ್ಗಳ ಲಿಂಕ್ ಮಾತ್ರ ಡಿಸ್ಕ್ರಿಪ್ಷನ್ ಸಿಗ್ತದೆ, ಓಕೆನಾ. ಇಷ್ಟ ಆದಮೇಲೆ ಮ್ಯಾಪನ್ನು ಸೆಲೆಕ್ಟ್ ಮಾಡಿ. ಮ್ಯಾಪ್ ಸೆಲೆಕ್ಟ್ ಆದಮೇಲೆ ಮೋಡ್ ಮ್ಯಾನೇಜರಿಗೆ ಹೋಗಿ ತದನಂತರ ನಮ್ಮ KSRTC ಮೋಡನ್ನು ಆಕ್ಟಿವೇಟ್ ಮಾಡಬೇಕು. ಸೊ ನೀವು ಹುಡುಕಬೇಕು ಎಲ್ಲಿ ಉಂಟು KSRTC ಮೋಡ್ ಅಂತ. ಸೊ ಇಲ್ಲಿ ಕಾಣ್ತಾ ಉಂಟಲ್ಲ, ಇದು ನಮ್ಮ KSRTC ಟ್ರಾಫಿಕ್ ಮೋಡ್. ಸೊ ಅದರ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಟ್ರಾಫಿಕ್ ಮೋಡ್ನ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಓಕೆನಾ. ಡಬಲ್ ಟ್ಯಾಪ್ ಮಾಡುವಾಗ ನಿಮ್ಮ ಟ್ರಾಫಿಕ್ ಮೋಡ್ ಆಕ್ಟಿವೇಟ್ ಆಗ್ತದೆ. ಅಷ್ಟಾದಮೇಲೆ ಇನ್ನು ನಾವು ನಮ್ಮ KSRTC ಬಸ್ ಮೋಡನ್ನು ಹುಡುಕುವ. ಇಲ್ಲೇ ಕಾಣ್ತಾ ಉಂಟು ನಿಮಗೆ KSRTC ಬಸ್ ಮೋಡ್. ಸೊ ಆ ಬಸ್ ಮೋಡ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ರೈಟ್ ಕ್ಲಿಕ್ ಮಾಡಿ ಡಬಲ್ ಟ್ಯಾಪ್ ಮಾಡಿ, ಇಲ್ಲಾದರೆ ಅದರ ಆ ಮೋಡನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಎರೋ ಮಾರ್ಕ್ ಕಾಣ್ತಾ ಉಂಟಲ್ಲ, ಮಾಡ್ತೀನಲ್ಲ. ಸೊ ಆ ಥರ ಮಾಡಿಕೊಂಡ್ರೆ ಆಕ್ಟಿವೇಟ್ ಆಗ್ತದೆ. ಸೊ ಇಷ್ಟಾದಮೇಲೆ ಕನ್ಫರ್ಮ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದೆ ಆದಮೇಲೆ ನಾವು ನಮ್ಮ ಮೇನ್ ಸ್ಕ್ರೀನಿಗೆ ಬರ್ತೀವಿ. ಇಲ್ಲಿಂದ ಕಂಟಿನ್ಯೂ ಗೇಮ್ ಕೊಡಿ. ಈಗ ನಮ್ಮ ಟ್ರಾಫಿಕ್ ಮೋಡ್ ಆಟೋಮೆಟಿಕ್ಕಾಗಿ ಆಕ್ಟಿವೇಟ್ ಆಗಿರ್ತದೆ. ಸೊ ಇಲ್ಲಿ ನಾವು ನಮ್ಮ ಬಸ್ ಮೋಡನ್ನು ಆಕ್ಟಿವೇಟ್ ಮಾಡಬೇಕು. ಅದಕ್ಕೆ ನಾವು ಟ್ರಕ್ ಡೀಲರ್ ಮೇಲೆ ಸೆಲೆಕ್ಟ್ ಮಾಡಿ ಅಂದರೆ ನೀವು ಟ್ರಕ್ ಡೀಲರ್ ಮೇಲೆ ಸೆಲೆಕ್ಟ್ ಮಾಡಬೇಕು. ಆಮೇಲೆ ವೋಲೋ ಕಾಣ್ತಾಂಡಲ್ಲ, ವೋಲೋ ಡೀಲರ್ಶಿಪ್ಗೆ ಹೋಗಬೇಕು. ಇಲ್ಲಿ ವೋಲೋ ಮೇಲೆ ಕ್ಲಿಕ್ ಮಾಡಿ ವಿಸಿಟ್ ಡೀಲರ್ ವಿಸಿಟ್ ಸೆಲೆಕ್ಟೆಡ್ ಡೀಲರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಎಸ್ ಕೊಡಿ. ನೋಡಿ, ನಮ್ಮ ಬಸ್ ಬಂದು ಇಲ್ಲಿ ಕಸ್ಟಮೈಸ್ ಕನ್ಫಿಗರೇಷನ್ ಮೇಲೆ ಟ್ಯಾಪ್ ಮಾಡಿ, ಓಕೆನಾ. ಕಸ್ಟಮೈಸ್ ಕನ್ಫಿಗರೇಷನ್ ಇದನ್ನು ಟ್ಯಾಪ್ ಮಾಡಿ. ಸೊ ಇದರ ಮೇಲೆ ಟ್ಯಾಪ್ ಮಾಡಿದ್ಮೇಲೆ ನಿಮಗೆ ಬೇಕಾದಾಗಿ ನಿಮ್ಮ ಬಸ್ಸನ್ನು ಕಸ್ಟಮೈಸ್ ಮಾಡ್ಕೊಳ್ಳಿ. ಕಸ್ಟಮೈಸೇಷನ್ ಆದಮೇಲೆ ಕನ್ಫರ್ಮ್ ಮೇಲೆ ಟ್ಯಾಪ್ ಮಾಡಿ. ಆಮೇಲೆ ಇಲ್ಲಿ ಪರ್ಚೇಸ್ ಮೇಲೆ ಟ್ಯಾಪ್ ಮಾಡಿ, ಇಲ್ಲಿ ಎಸ್ ಕೊಡಿ. ಎಸ್ ಕೊಟ್ಟಾದಮೇಲೆ ಇಲ್ಲಿ ಗ್ಯಾರೇಜ್ ಸೆಲೆಕ್ಟ್ ಮಾಡಿ ಯಾವ್ದು ಬೇಕು ಅಂತ. ಸೊ ಯಾವುದೋ ಒಂದು ಸ್ಲಾಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಓಕೆ ಕೊಡಿ.
ಇಲ್ಲಿ ಓಕೆ ಕೊಡಿ. ನಮ್ಮ ಬಸ್ ಮೋಡ್ ಈಗ ಗೇಮ್ನಲ್ಲಿ ಇನ್ಸ್ಟಾಲ್ ಆಗಿದೆ, ನೀವು ಈಗ ಬಸ್ನೊಟ್ಟಿಗೆ ಆಡ್ಬೋದು. ಹಾಗಾದರೆ ಈ ಒಂದು ಗೇಮ್ನಲ್ಲಿ ಪ್ರೊಫೈಲ್ಗಳನ್ನು ಹೇಗೆ ಆಕ್ಟಿವೇಟ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟಿಗೆ ನೀವು ನಿಮ್ಮ ನಾನು ಡಿಸ್ಕ್ರಿಪ್ಷನಲ್ಲಿ ಈ ವರ್ಷನ್ 1.31 ಸಪೋರ್ಟ್ ಆಗುವಂಥ ಎಲ್ಲ ಪ್ರೊಫೈಲ್ಗಳ ಲಿಂಕ್ ಕೊಟ್ಟಿದ್ದೀನಿ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಫೈಲ್ ಮ್ಯಾನೇಜರಿಗೆ ಹೋಗಿ ಆ ಫೈಲ್ಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ ಆದಮೇಲೆ ಎಲ್ಲ ಫೈಲ್ಸ್ಗಳನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ರೈಟ್ ಕ್ಲಿಕ್ ಕೊಟ್ಟು ಕಾಪಿ ಮೇಲೆ ಟ್ಯಾಪ್ ಮಾಡಿ, ಅದಾದಮೇಲೆ ಡಾಕ್ಯುಮೆಂಟ್ಸ್ ಮೇಲೆ ಟ್ಯಾಪ್ ಮಾಡಿ, ಆಮೇಲೆ ಏರೋ ಟ್ರಕ್ ಸಿಮ್ಯುಲೇಟರ್ 2, ತದನಂತರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ಪೇಸ್ಟ್ ಮಾಡಿ. ಸೊ ನಿಮ್ಮ ಪ್ರೊಫೈಲ್ಗಳು ಆ್ಯಕ್ಟಿವೇಟ್ ಆಗಿರ್ತವೆ ಈಗ. ಸೊ ನೀವು ಯಾವುದೇ ಒಂದು ನಿಮ್ಮ ICRS ಇರ್ಬೋದು, ಸುಮಾತ್ರ ಮ್ಯಾಪ್ ಇರ್ಬೋದು, ಯಾವುದೇ ಮ್ಯಾಪನ್ನು ಡೌನ್ಲೋಡ್ ಮಾಡಿ ಮಾಡ್ಸ್ ಫೋಲ್ಡ್ರಿ ಹಾಕಿದರೆ ನಿಮಗೆ ಪ್ರೊಫೈಲ್ನಲ್ಲಿ ಅದು ಆಟೋಮೆಟಿಕ್ಕಾಗಿ ಆ್ಯಕ್ಟಿವೇಟ್ ಆಗಿರ್ತದೆ. ಹಾಗಾದರೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಮುಂದಿನ ಹೊಚ್ಚ ಹೊಸ ವಿಡಿಯೋದಲ್ಲಿ. ಅಲ್ಲಿರ್ಸಿದ ಆಡ್ತೀರಿ, ಮಜಾ ಮಾಡ್ತೀರಿ, ನೋಡ್ತಾ ಇರಿ ಗೇಮ್ ಸ್ಟೇಷನ್ ಕನ್ನಡ. ಐ ಆಮ್ ರೋಷನ್ ಮಚಾಲ್ದು ಆ್ಯಂಡ್ ಐ ಆಮ್ ಸೈನಿಂಗ್ ಔಟ್.